ಹೌದು ಇವತ್ತು ಅದೇ ಹೌದು ಸಾಧ್ಯನೇ ಇಲ್ಲ ಅಣ್ಣ. ಪರ್ಸೆಂಟೇಜ್ ನೀವು ಹಾಗೆ ನೋಡೋದಾದ್ರೆ ನಾನು ತಂದಿಲ್ಲ ಇದು ಪ್ರತಿ ವರ್ಷ ಬರ್ತಿರೋ ಚಿತ್ರಗಳ ಸಂಖ್ಯೆ. ನಾನು ಅದನ್ನು ಜೋಕ್ ಮಾಡ್ತೀನಿ, ಮಾಡ್ಬೋದ ಜೋಕು? ಸೀರಿಯಸ್ ಹೋಗೋಣ. ಓಕೆ, ಸಿನಿಮಾ ನಾನು ಕೇಳಿರುವಂತಹ ಈ ನನ್ನ 26 ವರ್ಷಗಳ ಇದರಲ್ಲಿ ನನಗೆ ಸಿಗ್ತಾರೆ ಸರ್ ಸಿನಿಮಾ ಜೂಜು ಸರ್ ಸಿನಿಮಾ ಜೂಜು ಸರ್ ಅಂತ. ಯಾಕ್ರೆ ಹೇಗಂತೀರಿ? ಒಳ್ಳೆ ಕಂಟೆಂಟ್ ಇಟ್ಕೊಂಡು, ಒಳ್ಳೆ ನಿರ್ದೇಶಕರ ಟೀಮ್ ಇಟ್ಕೊಂಡು, ಒಳ್ಳೆ ಕಲಾವಿದರು ಇಟ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಇಟ್ಕೊಂಡ್ಬರ್ತೀವಿ. ಅದನ್ನು ಪದೇ ಪದೇ ನೋಡುವಂಥ ಸಿನಿಮಾ ಆಗುತ್ತೆ, ಮಾಡಿರ್ಬೋದು ನಾವೆಲ್ಲ ಹಾಗೆ ಮಾಡ್ಕೊಂಬಂದಿರೋದು. ನೀವು ಒಂದು ಜೂಜು ಅಂತ ಯಾಕಂತೀರಿ ಅಂತ. ಇಲ್ಲ ಸರ್, ನಮ್ಗೆ ಅನ್ಸ್ಬಿಟ್ಟಿದೆ ಸರ್, ಒಂದು ಸಿನಿಮಾ ಮಾಡೋದು ಅದೃಷ್ಟ ಇದ್ರೆ ದೇವ್ರ ದಯೆ ಇದ್ದರೆ ಅದು ಹಿಟ್ಟಾಗುತ್ತೆ, ಬದುಕ್ಬಿಡ್ತೀವಿ ಸರ್. ಓ ಇಲ್ಲ, ನೀವು ಬಹುಶಃ ಜೂಜು ಯಾಕೆ ನಿಮ್ಗೆ ತರಲಿಕ್ಕೆ ಕೂತಿದ್ದೀನಿ ಅಂದರೆ ಚೇಂಬರ್ ರೇಸ್ ಕೋರ್ಸ್ ಪಕ್ಕದಲ್ಲಿದೆ ಅಂತ. ಇಲ್ಲ ಇಲ್ಲ, ಸಿನಿಮಾ ನಥಿಂಗ್ ಬಟ್ ಗ್ಯಾಂಬ್ಲಿಂಗ್. ನಾಗರಾಜ್ ಅವರೇ, ಈ ನಿಮ್ಮ ಸ್ಟೇಟ್ಮೆಂಟ್ ಇಸ್, ನೀವು ಅದು ಸರಿ ಹೌದು ಇದು ಗ್ಯಾಂಬ್ಲಿಂಗ್ ಅಂತ ನೀವು ಅಂದರೆ ನಾನು ಒಪ್ತೀನಿ. ಎಲ್ಲ ಸಿನಿಮಾಗಳು ಗೆಲ್ಲಲ್ಲ, ಭರವಸೆ ಇದ್ದ ಸಿನಿಮಾಗಳು ಗೆಲ್ಲಿಲ್ಲ, ಗೆಲುವಿನ ಸೂತ್ರ ಯಾರಿಗೂ ಗೊತ್ತಿಲ್ಲ. ಸರಿ ಸರ್, ನಮಗೇನು ಗೊತ್ತಿಲ್ಲ ಅನ್ನೋದೇ ನನ್ನ ವಾದ ಸರ್. ಯಾಕಂದ್ರೆ ಎಲ್ಲವೂ ಗೊತ್ತಿರೋ ಅಲ್ಲಿ ಕೂತಿದ್ದೀರಿ, ಪತ್ರಕರ್ತರ ಕೂತಿದ್ದೀರಿ, ನನಗೇನು ಗೊತ್ತಿಲ್ಲ ಸರ್. ನಂದು ಇದು 5ನೇದು. ಯಾವುದು? ಓಕೆ ಓಕೆ, ಸರಿ ಸರ್. ಹಾಂ ಸರಿ, ಹೌದು ಹೌದು. ಹಾಂ, ಏನು ಖಂಡಿತ ಸಾಧ್ಯವೇ ಇಲ್ಲ. ಇಲ್ಲ ಅನಿಸುತ್ತೆ ನಿಮಗೆ, ಅದನ್ನು ಅನಲೈಸ್ ಮಾಡಿ ಅದಕ್ಕೆ ಕಾರಣ ಹೇಳ್ತೀನಿ. ಅದು ಇದಕ್ಕೆ ಇದಲ್ಲ, ಆದರೂ ಹೇಳ್ಬಿಡ್ತೀನಿ, ಕೇಳಿದ್ದಕ್ಕೆ ಹೇಳ್ತೀನಿ. ಡೈರೆಕ್ಟರ್ ಸ್ಪೆಷಲ್, ಅದರ ಕ್ಲೈಮ್ಯಾಕ್ಸೇ ಬೇರೆ. ನನ್ನ ಪ್ರೂವ್ ಮಾಡ್ಕೊಂಡು ಬಂದಿದ್ದರೂ ಕೂಡ ನನಗೆ ಬೇರೆ ರೀತಿಯ ಒತ್ತಡದಿಂದ ನಾನು ಅಂದ್ಕೊಂಡ ಕ್ಲೈಮ್ಯಾಕ್ಸ್ನ ಮಾಡೋಕ್ಕೆ ಬಿಡಲಿಲ್ಲ ಚಿತ್ರರಂಗ. ಹೇಳ್ತೀನಿ ಯಾಕೆ ಅಂತ. ಎರಡನೇ ಸಲ ಅಂತೂ ಒಬ್ಬ ಪಾರ್ಟ್ನರು ಆ ಸಿನಿಮಾ ರೆಡಿ ಮಾಡಿಕೊಟ್ಟು 60-65 ಲಕ್ಷ ನೋಡಿದ್ದಾರೆ ಯೂಟ್ಯೂಬಲ್ಲಿ. 100 ರೂಪಾಯಿ ಅಂದರೆ 60 ಕೋಟಿ. ಕಮ್ಮಿ ನೋಡಿದ್ರು 3 ಕೋಟಿ ರೂಪಾಯಿ, 4 ಕೋಟಿ, 5 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡೋದು ಫಿಲಮ್ನ ಆತ ತಲೆ ಮರ್ಸ್ಕೊಂಡಿದ್ದಾನೆ. ಎಲ್ಲಿ ನನಗೆ ಗೊತ್ತಿಲ್ಲ. ಆ ಸಿನಿಮಾನ ನನ್ನ ಪಾರ್ಟ್ನರ್ ಹಂಗೆ ಪೇಮೆಂಟು ಇಲ್ಲದೆ ಓಡೋಗ್ದ. ಆರು ವರ್ಷದ 6 ಕೋಟಿ ಮೋಸ ಆಗಿರೋದು ಅವ್ನು ನನಗೆ. ಅವನಿಂದ ಒಬ್ಬ ಬಂದಿದ್ದಾನೆ, ಒಬ್ಬ ಚಿತ್ರದ ಮೇಲೆ ವಿಶೇಷವಾದ ಏನೋ ಮಾಡ್ತಾನೆ, ಲೋ ಬಜೆಟ್ ಮಾಡ್ತಾನೆ, ಪ್ರೊಡ್ಯೂಸರ್ ಸೇಫ್ ಗಾರ್ಡ್ ಮಾಡ್ತಾನೆ ಅಂತಂದು ಈ ಥರ ಟ್ರೀಟ್ಮೆಂಟ್ ಕೊಟ್ಟು ಅವ್ನು ಹಿಂಸೆ ಕೊಟ್ಟರು ಕೂಡ ಆಯಿತು ನೀವೇನೇ ಮಾಡ್ತೀರೋ ಮಾಡ್ರಪ್ಪ, ನಾನು ಬರ್ತೀನಿ ಒಂದಿನ, ಪ್ರೊಡ್ಯೂಸರ್ ನಿಂತ್ಕೋತೀನಿ, ಒಂದಿನ ತೋರಿಸ್ತೀನಿ ಅಂತ ಹೇಳ್ತಾನೆ ಒಬ್ಬ ಹತಾಶ ಪ್ರೇಕ್ಷಕ ಅಂದರೆ. ಐ ಆಮ್ ಡೂಯಿಂಗ್ ಇಟ್ ಆನೆಸ್ಟ್ಲಿ.